ಒಂದ್ ಕಡೆ ಹಿಂದುತ್ವವಾದ ಉಳಿಬೇಕು, ಇನ್ನೊಂದ್ ಕಡೆ ಕುಟುಂಬ ರಾಜಕಾರಣ ಮುಕ್ತ ಆಗ್ಬೇಕು ಭಾರತೀಯ ಜನತಾ ಪಾರ್ಟಿ ಅಂತ. ಮೂರನೇದು ರಾಜ್ಯದ ಅಲ್ಲ, ಸಾವಿರಾರು ಕಾರ್ಯಕರ್ತರು ನೋವು ಅನುಭವಿಸ್ತಾ ಇದ್ದಾರೆ. ಆ ನೋವು ಅನುಭವಿಸಿದ ಕಾರ್ಯಕರ್ತರು ಫೋನ್ ಮಾಡ್ತಿದ್ರಲ್ಲ, ಅವರೆಲ್ಲರೂ ಕೂಡ ಸಮಾಧಾನ ಆಗುತ್ತೆ, ಮತ್ತೆ ಪಕ್ಷವನ್ನು ಸುಸಂಘಟಿತವಾಗಿ ಕಟ್ಟಬೇಕು ಅನ್ನೋದ ಲೆಕ್ಕದಲ್ಲಿ ಅನೇಕ ಜನ ಈಗಾಗಲೇ ನೀವು ನಿಂತ್ಕೋಬೇಕು, ನಾವು ಬಂದು ಕೆಲಸ ಮಾಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಮೂರು, ಒಂದು ಸಂಘಟನೆ ಗಟ್ಟಿಯಾಗುತ್ತೆ, ಹಿಂದುತ್ವ ಉಳಿಯುತ್ತೆ, ಕುಟುಂಬ ರಾಜಕಾರಣ ದೂರ ಆಗತ್ತೆ. ನರೇಂದ್ರ ಮೋದಿಯವ್ರ ಕನಸು ಅದೇನೆ, ಕುಟುಂಬ ರಾಜಕಾರಣ ದೂರ ಹೋಗಬೇಕು, ಹಿಂದುತ್ವ ಉಳಿಬೇಕು. ಅನೇಕರು ಕೇಳ್ತಿ, ಎಲ್ಲರೂ ಬಿಜೆಪಿ ವಿರುದ್ಧವಾಗಿ ಬಂಡಾಯ ಹೇಳ್ತಿದಾರಲ್ಲ, ಎಲ್ಲರನ್ನೂ ಕರೆದು ಮಾತಾಡ್ತಾ ಇದ್ದಾರೆ. ಕೇಂದ್ರ ನಾಯಕರು ರಾಜ್ಯ ನಾಯಕರು ಅವ್ರು ಒಪ್ಪಿಸ್ತಾ ಇದ್ದಾರೆ. ಈಶ್ವರಪ್ಪನವರು ನಿಮ್ಮನ್ನೇ ಕರೆದು ಮಾತಾಡ್ತಿಲ್ಲ, ನಿಮಗೂ ಈ ಪ್ರಶ್ನೆ ಇರ್ಬೋದು, ನನಗೂ ಈ ಪ್ರಶ್ನೆ ಇತ್ತು, ನನಗೆ ಯಾಕೆ ಕರೆದು ಮಾತಾಡ್ತಿಲ್ಲ ಅಂದ್ರೆ, ನರೇಂದ್ರ ಮೋದಿ ಅಮಿತ್ ಶಾ ಅವ್ರಿಗೂ ಗೊತ್ತು, ಈಶ್ವರಪ್ಪ ನಿಂತ್ ಗೆಲ್ಲದ್ರಿಂದ ಕುಟುಂಬ ರಾಜಕಾರಣ ಮುಕ್ತ ಆಗತ್ತೆ ಅಂತೇಳಿ ಈಶ್ವರಪ್ಪ ನಿಲ್ಲಿ ಗೆಲ್ಲಿ ಕುಟುಂಬ ರಾಜಕಾರಣ ಮುಕ್ತ ಆಗಲಿ ಅಂತ ಅವ್ರಿಗೂ ಆಸೆ ಇದೆ. ಬಂಧುಗಳೇ, ಎಲ್ಲ ಅಂಶಗಳು ಮಾತಾಡಿದ ಕೇಳಿದೆ ನಾನು. ಮೀನುಗಾರರ ಸಮಸ್ಯೆಗಳು ಪ್ರಸ್ತಾಪ ಮಾಡಿದ್ರು, ಹಿಂದುತ್ವದ ಬಗ್ಗೆ ಪ್ರಸ್ತಾಪ ಮಾಡಿದ್ರು, ಪ್ರವಾಸೋದ್ಯಮ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ನಾನು ಚುನಾವಣೆ ಮುಂಚೆನೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ದಂಗೆ ಅಭ್ಯಾಸ ಇಲ್ಲ. ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಬಂದು ನೋಡಿ, ಯಾವ್ಯಾವ ವರ್ಗ ಇದೆ, ಎಲ್ಲ ವರ್ಗಕ್ಕೂ ಕೂಡ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಏನೇನು ತರಬೇಕೋ ಎಲ್ಲವನ್ನು ತಂದು ಒಬ್ಬ ವ್ಯಕ್ತಿನೂ ಕೂಡ ಒಂದೇ ಒಂದು ಸಮಾಜವೂ ಕೂಡ ಈಶ್ವರಪ್ಪ ಬೇಡ ಅಂತ ಹೇಳಲ್ಲ. ಕೇಂದ್ರ ನಾಯಕರು ಹೇಳಿದ ತಕ್ಷಣ, ನನ್ನ ಪತ್ರಕರ್ತ ತಕ್ಷಣ, ನಮ್ಮ ಮನೆ ಮುಂದೆ ಜಾತ್ರೆ, ನಮಗೆ ಅವೆಲ್ಲ ಗೊತ್ತಿಲ್ಲ, ನೀವು ನಿಂತ್ಕೋಬೇಕು, ಇಂಡಿಪೆಂಡೆಂಟ್ ಆರ್ ನಿಂತ್ಕೋಬೇಕು, ಅವಾಗೆಲ್ಲ ಸಮಾಧಾನ ಮಾಡಿ ಕಳಿಸ್ತೇನೆ. ನಾನು ಹೇಳಿದೆ, ನೋಡಪ್ಪ ಸೂಚನೆ ಬಂತು ಅಂದ ತಕ್ಷಣ ಲಾಲ್ ಕೃಷ್ಣ ಅದ್ವಾನಿಯೇ ಚುನಾವಣೆ ನಿಂತಿಲ್ಲ, ಅವ್ರಿಗಿಂತ ದೊಡ್ಡವನೇ ನಾನು, ಸಮಾಧಾನ ಮಾಡಿ ಕಳಿಸ್ದೆ. ಈಗ ಅನೇಕರು ಹೇಳ್ತಾ ಇದ್ದಾರೆ, ನೀವು ಅವಾಗಲೇ ಹಠ ಹಿಡಬೇಕಿತ್ತು ಅಂತ. ಹಠ ಹಿಡಿದಿಲ್ಲ. ಯಾಕೆ ಹಠ ಹಿಡಲಿಲ್ಲ ಅಂತಂದ್ರೆ, ಅರ್ಥ ಆಗ್ಬೇಕು ಕೇಂದ್ರ ನಾಯಕರಿಗೆ ರಾಜ್ಯ ನಾಯಕರಿಗೆ. ಈಗ ಅವಾಗ ಹಠ ಹಿಡಿದಿದ್ರೆ ಇಷ್ಟೊಂದು ಬೆಲೆ ಬರ್ತಿರ್ಲಿಲ್ಲ. ನಿಷ್ಠಾವಂತ ಕಾರ್ಯಕರ್ತರಿಗೆ ಅನ್ಯಾಯ ಆಗಿದೆ ಅಂತೇಳಿ ಇಡೀ ಲೋಕಸಭಾ ಕ್ಷೇತ್ರದ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಪತ್ರ ಬರೆದು 3 ನಿಮಿಷಕ್ಕೆ ಅಲ್ಲಿನ ಲೆಟರ್ ಕಳಿಸ್ದೆ. ಹೆಮ್ಮೆ ನನಗೆ, ನರೇಂದ್ರ ಮೋದಿಯವರು ದೆಹಲಿಯಿಂದ ಫೋನ್ ಮಾಡ್ತಾರೆ, ಈಶ್ವರಪ್ಪ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನೀನು ಚುನಾವಣಾ ರಾಜಕಾರಣ ನಿವೃತ್ತಿ ತಗೊಂತೀಯ ಘೋಷಣೆ ಮಾಡಿದ್ಯಾ, ನಿನಗೆ ಅಭಿನಂದನೆ ಸಲ್ಲಿಸ್ತೀನಿ ಅಂತ ವಿಶ್ವನಾಯಕ ನರೇಂದ್ರ ಮೋದಿ ಹೇಳಿದಾಗ ನಾನು ಹುಟ್ಟಿ ಬಿಜೆಪಿಯಲ್ಲಿ ಬೆಳೆದಿದ್ದಕ್ಕೆ ಸಾರ್ಥಕ ಆಯಿತು ನನ್ನ ಜನ್ಮ ಅಂತ ನಾನು ಅಂದ್ಕೊಂಡೆ. ನಾನು ಅದಕ್ಕೋಸ್ಕರ ಇಲ್ಲಿ ಇಷ್ಟು ಜನ ಸೇರಿದ್ದೀರ, ನಾನು ಪ್ರತಿ ಮನೆಗೆ ಪ್ರತಿ ಬೂತ್ಗೆ ಬಂದು ಓಡಾಡೋಕೆ ಆಗಲ್ಲ. ಬೈಂದೂರು ಹಿಂದುತ್ವದ ನೆಲೆ, ಪಕ್ಷದ ಕಾರ್ಯಕರ್ತ ದೊಡ್ಡ ಸಂಘಟನೆ ಇದೆ, ಪ್ರತಿ ಬೂತಲ್ಲೂ ಕಾರ್ಯಕರ್ತರಿದ್ದೀರಿ, ನನಗೆ ವಿಶ್ವಾಸ ಇದೆ ಪ್ರತಿ ಬೂತಲ್ಲೂ ಕೂಡ ನಮಗೆ ಹೆಚ್ಚಿನ ಮತವನ್ನ ಹಿಂದುತ್ವವನ್ನು ಉಳಿಸೋದಕ್ಕೆ, ಕುಟುಂಬ ರಾಜಕಾರಣವನ್ನು ಮುಕ್ತಗೊಳಿಸೋದಕ್ಕೆ, ಇಡೀ ರಾಜ್ಯದ ಕಾರ್ಯಕರ್ತರ ಸಂಘಟನೆಗೆ ಬೆಲೆ ಕೊಡೋದಕ್ಕೆ ಪ್ರತಿ ಬೂತಲ್ಲೂ ನಿಮಗೆ ಲೀಡ್ ಕೊಡಿಸ್ತೀರಿ ನಂಗೆ ನಂಬಿಕೆ ಇದೆ. ಕಳೆದ ಲೋಕಸಭಾ ಚುನಾವಣೆ ಎಲ್ರಿಗಿಂತನೂ 8 ವಿಧಾನಸಭಾ ಕ್ಷೇತ್ರದಲ್ಲಿ 53,000 ನಾನು ಲೀಡ್ ಕೊಡಿಸಿದ್ದು. ಶಿವಮೊಗ್ಗ ನಮ್ಮ ಕಾರ್ಯಕರ್ತರು ಪ್ರಯತ್ನ ಮಾಡಿ ಲೋಕಸಭೆಯಲ್ಲಿ ರಾಘವೇಂದ್ರ ಲೀಡ್ ಕೊಟ್ಟರು, ನಾನೇ ಫಸ್ಟು ಅಂತ ಅಂದ್ಕೊಟ್ಟಿದ್ದೆ, ನಮ್ಮದೇ ಕ್ಷೇತ್ರ ಫಸ್ಟು ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಗೊತ್ತಾಯ್ತು ನಾವೆಲ್ಲ ನೀವೇ ಫಸ್ಟು. ಬೈಂದೂರು ಜನ ಹಿಂದುತ್ವದ ಪರವಾಗಿದ್ದೀರಿ ಅಂತ ಲೆಕ್ಕ ಹಾಕಿ ಭಾರತೀಯ ಜನತಾ ಪಾರ್ಟಿ ರಾಘವೇಂದ್ರಗೆ 8 ಅಸೆಂಬ್ಲಿನಲ್ಲಿ ಮೊದಲನೇ ಸ್ಥಾನದಲ್ಲಿ ಬರೋದಕ್ಕೆ ನೀವು ಕಾರಣ. ಈಗ ಏನೇನು ರಾಘವೇಂದ್ರ ಅನ್ಯಾಯ ಮಾಡಿದ್ದಾರೆ ಅಂತ ನಮ್ಮ ನಾಯಕರು ಎಲ್ಲ ಹೇಳಿದ್ರು, ಕೆಲವು ಮಾತ್ರ ಸ್ಯಾಂಪಲ್ ಬಿಟ್ಟಿದ್ದಾರೆ ನನಗೆ ಗೊತ್ತು. ಈ ಸಭೆಯಲ್ಲಿ ಹೇಳಿದೆ ಇರಂತ ಅನೇಕ ತುಚ್ಛ ರಾಜಕಾರಣಿಗಳವ್ರು ಮಾಡಿದ್ದಾರೆ, ನಾ ಈ ಸಭೆಯಲ್ಲಿ ಹೇಳಕ್ಕೆ ಇಷ್ಟಪಡಲ್ಲ. ಅರ್ಥ ಉಂಟ? ಸ್ಥಾನ ಮಾನ ಅಧಿಕಾರ ದುಡ್ಡು ಸಿಕ್ಕಿತು ಅಂತ ಅಂದ್ಕೊಂಡು ಏನ್ ಬೇಕಾದ್ರೂ ಮಾಡೋದ ರಾಜಕಾರಣಕ್ಕೆ ಬಳಸ್ಕೊಡೋದ? ಅದಕ್ಕೋಸ್ಕರ ನಾನು ಹೇಳ್ತೀನಿ, ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಶಿವಮೊಗ್ಗಕ್ಕೂ
ಬೈಂದೂರ್ಗು ಸ್ಪರ್ಧೆ. ಒಪ್ಕೋತೀರಾ? ನೀವು ಫಸ್ಟ್ ಬರ್ತೀರೋ ನಾವು ಫಸ್ಟ್ ಬರ್ತೀವಿ ಅಂತ ನೋಡೋಣ. ಒಪ್ಕೋತೀರಾ? ಆ ನೀವು ಫಸ್ಟ್ ಅಂತ ನೀವು ಹೇಳ್ತೀರಿ, ನಾವು ಫಸ್ಟ್ ಅಂತ ನಮ್ಮ ಕಾರ್ಯಕರ್ತರು ಹೇಳ್ತಿದ್ದಾರೆ. ನೋಡೋಣ ಯಾರು ಫಸ್ಟ್ ಅಂತ ನೋಡೋಣ. ಇದಷ್ಟೇ ಅಲ್ಲ, ಇದಷ್ಟು ಮೀರಿ ಈ ಬಾರಿ ರಾಘವೇಂದ್ರನ ಮೇಲೆ, ಯಡಿಯೂರಪ್ಪನ ಮೇಲೆ, ವಿಜಯೇಂದ್ರ ಮೇಲೆ ಇರೋಂಥ ಆಕ್ರೋಶ ಇದೆಯಲ್ಲ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ. ಯಾವ ವಿಧಾನಸಭಾ ಕ್ಷೇತ್ರ ನಮ್ಮಿಬ್ಬರನ್ನು ಮೀರಿ ಅವರು ಫಸ್ಟ್ ಬರ್ತಾರೋ ಗೊತ್ತಿಲ್ಲ. ನಾನು ಭದ್ರಾವತಿಗೆ ಹೋಗಿದ್ದೆ. ಭದ್ರಾವತಿಯಲ್ಲಿ ಯಾವತ್ತೂ ಕೂಡ ಹೊಂದಾಣಿಕೆ ರಾಜಕಾರಣ, ಕಾಂಗ್ರೆಸ್ನವರು ಯಡಿಯೂರಪ್ಪನವರು. ಯಾಕೆ ಅಂದರೆ ಅವರು ಲಿಂಗಾಯಿತರು, ಕಾಂಗ್ರೆಸ್ಸಿನ ಎಮ್ ಎಲ್ ಎ ಯಡಿಯೂರಪ್ಪನವರು ಲಿಂಗಾಯಿತರು. ಕಾಂಗ್ರೆಸ್ ಎಮ್ ಎಲ್ ಎ ಕಾಂಗ್ರೆಸ್ಸನ್ನು ಬಿಟ್ಟು ಯಡಿಯೂರಪ್ಪನವ್ರು ಓಟ್ ಹಾಕಿಸ್ತಿದ್ರು. ಆದರೆ ಈ ಬಾರಿ ಚುನಾವಣೆಯಲ್ಲಿ ನಾನಲ್ಲಿ ಹೋದಾಗ ವೇದಿಕೆ ನೋಡಂಗೆ ಆಶ್ಚರ್ಯ ಆಯಿತು. ಇಲ್ಲೆಲ್ಲ ಹಿಂದೂ ಸಂಘಟನೆ ಎಲ್ಲ ಪ್ರಮುಖರಲ್ಲಿ ಕೂತಿದ್ದೀವಿ. ಭದ್ರಾವತಿ ವೇದಿಕೆ ಮೇಲೆ ಕಾಂಗ್ರೆಸ್ ನಾಯಕರು ಬಂದು ಕೂತರು. ತ್ಯಾಗರಾಜ್ ಅಂತ ಕಾಂಗ್ರೆಸ್ ನಾಯಕರು, ಸುರೇಶ್ ಅಂತ ಛಲವಾದಿ ಕಮ್ಯುನಿಸ್ಟ್ ಲೀಡರ್, ಅವರು ಬಂದು ಕೂತರು. ಬಿಸಿಯೂಟದ ತಯಾರಿಕೆ ಮಾಡಂತ ಮಹಿಳೆಯರ ಜಿಲ್ಲಾ ಅಧ್ಯಕ್ಷಣೆ ಶಾಂತಮ್ಮ, ಅವರು ಬಂದು ಕೂತರು. ಕಮ್ಯುನಿಸ್ಟು, ಕಾಂಗ್ರೆಸ್ಸು, ಬಿಜೆಪಿ, ಜೆಡಿಎಸ್ ಎಲ್ಲರೂ ವೇದಿಕೆಯಲ್ಲಿ ಕೂತರು. ಅವ್ರು ಏನು ಹೇಳಿದ್ರು ಗೊತ್ತಾ? ಕಾಂಗ್ರೆಸ್ನವರು ಕಮ್ಯುನಿಸ್ಟ್ ಭಾಷಣ ಮಾಡ್ತಾ ಹೇಳಿದ್ದು, ನಮ್ಮ ಜೀವನದಲ್ಲಿ ಕೇಸರಿ ವೇದಿಕೆಯನ್ನು ನಾವು ಹಂಚಿಕೊಂಡಿರಲಿಲ್ಲ. ಈಶ್ವರಪ್ಪ ಹಿಂದುತ್ವವಾದಿ ಆದರೂ ಕೂಡ ಕಠೋರವಾಗಿ ಏನು ನಿರ್ಣಯ ತಗೋತಾರೋ, ಸಮಾಜಕ್ಕೆ ಒಳ್ಳೆ ನಿರ್ಣಯ ತಗೋತಾರೆ ನಂಬಿಕೆಯಿಂದ ಕೇಸರಿ ವೇದಿಕೆಯನ್ನು ಹಂಚಿಕೊಂಡಿದ್ದೀವಿ, ಈಶ್ವರಪ್ಪನ ಗೆಲ್ಲಿಸ್ತೀವಿ ಕಾಂಗ್ರೆಸ್ ಜೆ ಡಿ ಎಸ್ನವ್ರು ಹೇಳ್ತಾರೆ. ನಿಜಕ್ಕೂ ತುಂಬ ಸಂತೋಷ ಆಯ್ತು ನನಗೆ. ಅಂದರೆ ಭಾರತೀಯ ಜನತಾ ಪಾರ್ಟಿಯ ನಾಯಕತ್ವದ ಬಗ್ಗೆ, ರಾಜ್ಯದ ನಾಯಕತ್ವದ ಬಗ್ಗೆ ಎಷ್ಟು ಆಕ್ರೋಶ ಇದೆ ಸಾಮಾನ್ಯ ಜನರಲ್ಲಿ ಅಂತಂತ ನಾನು ನೋಡ್ಕೊಂಡ್ಬಂದೆ. ಇಡೀ ಯಾವುದೇ ಹಳ್ಳಿಲಿ ಹೋಗಿ ಕಾರ್ ನಿಲ್ಲಿಸಿ ಟೀ ಕುಡಿಬೇಕು ಅಂತ ಅಂಗಡಿ ಹತ್ರ ಹೋದರೆ ನನ್ನ ಪರಿಚಯ ಇಲ್ಲ ಪಾಪ ಅವರಿಗೆ, ಓಡ್ ಬರೋರು, ಕೂತ್ಕೊಂಡವರು. ಸರ್ ನಾವು ಈಶ್ವರಪ್ಪ, ನಿಮಗೆ ಗೊತ್ತು ಸರ್, ನಮಗೆ ನಾವು ತೀರ್ಮಾನ ಮಾಡಿದ್ದೀವಿ ಸರ್, ಈ ಸರಿ ಪಕ್ಷೇತರವಾಗಿ ನೀವು ನಿಲ್ತಾ ಇದ್ದೀರಿ, ನಿಮಗೆ ಬೆಂಬಲ ಕೊಡ್ತೀವಿ ಸರ್. ಸರ್ ನಿಮ್ಮ ಚಿಹ್ನೆ ಏನು ಸರ್? ಚಿಹ್ನೆ ಏನು ಏನಪ್ಪ ನನ್ನ ಚಿಹ್ನೆ? ಹಾ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. 12ನೇ ತಾರೀಕು ಶಿವಮೊಗ್ಗದ ರಾಮಣ್ಣ ಶೆಟ್ಟಿ ಪಾರ್ಕಿಂದ ಒಂದು 25-30 ಸಾವಿರ ಜನ ಕಾರ್ಯಕರ್ತರು, ವಿಶೇಷವಾಗಿ ತಾಯಂದ್ರನ ಬಗ್ಗೆ ನನಗೆ ಬಹಳ ಗೌರವ. ನಾನೊಂದು ಮಾರಿಕಾಂಬಾ ಮೈಕ್ರೋ ಫೈನಾನ್ಸ್ ಅಂತ ಮಾಡಿದ್ದೆ. 11,000 ಹೆಣ್ಮಕ್ಳಲ್ಲಿದ್ದಾರೆ, ಹೆಣ್ಮಕ್ಳಲ್ಲ ಅವರು ಸ್ವಂತ ನನ್ನ ಅಕ್ಕ ತಂಗಿಯರು, ಅಷ್ಟೂ ಜನ ಬರ್ತಾ ಇದ್ದಾರೆ. ಇನ್ನೊಂದು ಓಂ ಶಕ್ತಿ ದೇವಸ್ಥಾನ ಇದೆ ತಮಿಳ್ನಾಡಲ್ಲಿ, ಅವ್ರು ಅಷ್ಟೂ ಜನ ಸುಮಾರು ಅವರೊಂದು 10,000 ಜನ ಬಸ್ಗಳಲ್ಲಿ ಹೋಗ್ತಾರೆ ತಮಿಳ್ನಾಡು ದೇವಸ್ಥಾನಗಳಿಗೆ, ಅವರು ನಮ್ಮ ಜೊತೆ ಬರ್ತಾರೆ. ಹೆಣ್ಮಕ್ಳು ತಕ್ಷಣ ನನಗೆ ಅಣ್ಣ ಅಂತ ಬೇರೆ ಬಾಯಿ ತೆಗೆಯಲ್ಲ, ಬೇರೆಯವ್ರ ಅಣ್ಣ ಅಂತ ಕರೀತಾರ, ಏನೇನು ಮಾಡ್ತಾರೆ ನೀವು ನೋಡಿದ್ದೀರಿ. ನಾನು ವಿವರಕ್ಕೆ ಇಲ್ಲಿ ಹೋಗಲ್ಲ. ಹೆಣ್ಮಕ್ಳು ದುರುಪಯೋಗ ಮಾಡ್ಕೊಂಡಂಥ ಪ್ರಯತ್ನ ಭಾಳ ಜನ ನಡೆಸಿದ್ದಾರೆ, ನಾನು ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಹೆಣ್ಮಕ್ಳಿರ್ಬೋದು, ಪುರುಷ ಕಾರ್ಯಕರ್ತರು ಇರ್ಬೋದು, ನಾವೆಲ್ಲರೂ ಕೂಡ ರಾಷ್ಟ್ರಭಕ್ತ ಬಳಗ, ರಾಷ್ಟ್ರಭಕ್ತ ಬಳಗದ ಹೆಸರಿನಲ್ಲಿ ಒಟ್ಟಿಗೆ ಸೇರ್ತಾ ಇದ್ದೇವೆ. ರಾಷ್ಟ್ರಭಕ್ತ ಬಳಗದಿಂದ ನಾಮಪತ್ರವನ್ನು ಸಲ್ಲಿಸೋಕೆ ಹೊರಟಾಗ ದೊಡ್ಡ ಸಂಖ್ಯೆಯಲ್ಲಿ ದಯವಿಟ್ಟು ನೀವೆಲ್ಲರೂ ಬನ್ನಿ, ಪ್ರತಿ ಹಳ್ಳಿಯಿಂದನೂ ಬನ್ನಿ. ನಮ್ಮ ಎಲ್ಲ ನಾಯಕರಿಗೆ ನಾನು ಪ್ರಾರ್ಥನೆ ಮಾಡ್ತೇನೆ, ಯಾರ್ಯಾರು ಬರೋಕ್ಕೆ ತಯಾರಿದ್ದಾರೋ ಅವ್ರು ಅಷ್ಟು ಜನಕ್ಕೂ ಕರ್ಕೊಂಬರಕ್ಕೆ ವ್ಯವಸ್ಥೆ ಮಾಡಿ. ಇಡೀ ಆ ಒಂದು ನಾಮಪತ್ರ ಸಲ್ಲಿಸುವ ಮೆರವಣಿಗೆ ಹೋದಾಗ ಯಡಿಯೂರಪ್ಪನವ್ರಿಗೆ ರಾಘವೇಂದ್ರಿಗೆ ನಡಕ ಹುಟ್ಟತ್ತೆ. ಇದೇನು ಮಾರ ಇದು, ಇಷ್ಟು ದೊಡ್ಡ ಜಾತ್ರೆ ಬೈಂದೂರಲ್ಲಿ ಸೇರಿಂದ ಈ ಜಾತ್ರೆಯನ್ನು ನೋಡಿ ನಡಕ ಹುಟ್ಟಿರ್ಬೋದು ಆಗಲೇ ಅವರಿಗೆ, ಇದರಲ್ಲೇನು ಅನುಮಾನ ಇಲ್ಲ. ಈ ಬೈಂದೂರಲ್ಲಿ ಸೇರಿದಂಥ ಈ ಒಂದು ಜಾತ್ರೆ ನೋಡಿ ನನಗೆ ಸಂತೋಷ. ಯಡಿಯೂರಪ್ಪನವ್ರಿಗೆ ನಡಕ ಇರಲಿ. ಅಲ್ಲಿಂದ ಮುಂದೆ ಮೆರವಣಿಗೆಗೆ ಅಷ್ಟಕ್ಕೆ ಸೀಮಿತ ಅಲ್ಲ, ಯಾವ್ಯಾವ ಚರ್ಚೆ ಬರುತ್ತೆ ಚರ್ಚೆಗೆ ಉತ್ತರ ಕೊಡಿ, ಏನ್ ಬೇಕಾದ್ರೂ ಉಚ್ಚಾರ ಪ್ರಶ್ನೆಗಳು ಕೇಳಿ. ನಾನು ನಿಂತಿರೋದು ಈ ಪಕ್ಷದಲ್ಲಿ ಆಗ್ತಾರೆ ಅಂತ ಆಂತರಿಕ ಸಮಸ್ಯೆಗಳನ್ನ
ಶುದ್ಧೀಕರಣಗೊಳಿಸೋದಿಕ್ಕೆ ಕೇಂದ್ರದಲ್ಲಿ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈಶ್ವರಪ್ಪನಂತ ವ್ಯಕ್ತಿ, ನಿಷ್ಠಾವಂತ ವ್ಯಕ್ತಿ, ಹಿಂದುತ್ವವಾದಿ, ಅದೇ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರು, ಚರ್ಚೆ ನಡೀತಾ ಇದೆ. ಚರ್ಚೆಗೆ ಈಗಾಗಲೇ ನಮ್ಮ ನಾಯಕರು ಉತ್ತರ ಕೊಟ್ಟರು, ಯಾಕೆ ನಿಲ್ತಾ ಇದ್ದಾರೆ ಈಶ್ವರಪ್ಪ ಅಂತ. ಹಾಗಾಗಿ ನಾಮಪತ್ರ ಸಲ್ಲಿಸಿದ ತಕ್ಷಣ ಪ್ರತಿ ಬೂತಲ್ಲೂ ಕೂಡ ನಾವು ಇಲ್ಲಿ ಸೇರಿದಂತ ಎಲ್ಲ ಕಾರ್ಯಕರ್ತರು ನಮ್ಮ ನಮ್ಮ ಬೂತಲ್ಲಿ ಹೆಚ್ಚಿನ ಮತವನ್ನ, ನನ್ನ ಗುರುತು 19ನೇ ತಾರೀಕು ನಿಮಗೆ ಗೊತ್ತಾಗುತ್ತೆ, ಏಪ್ರಿಲ್ 19ನೇ ತಾರೀಕು ಚುನಾವಣಾ ಚಿಹ್ನೆ ಈಶ್ವರಪ್ಪ ಒಂದೇನೋ ಗೊತ್ತಾಗತ್ತೆ. ಈ ಚುನಾವಣೆ ಚಿಹ್ನೆಯನ್ನು ಪ್ರತಿ ಮತದಾರರಿಗೂ ತಲುಪಿಸಿ ಅತಿ ಹೆಚ್ಚು ಅಂತರದಿಂದ ನಿಮ್ಮ ಪರವಾಗಿ, ಹಿಂದುತ್ವದ ಪರವಾಗಿ, ಕುಟುಂಬ ರಾಜಕಾರಣವನ್ನು ಮುಕ್ತಗೊಳಿಸೋದಕ್ಕೋಸ್ಕರವಾಗಿ ಇಡೀ ರಾಜ್ಯದ ಸಾವಿರಾರು ನೊಂದ ಕಾರ್ಯಕರ್ತರಿಗೆ ಧ್ವನಿಯಾಗಿ ನಿಲ್ಲದಿಕ್ಕೆ ಬಿಜೆಪಿಯಿಂದ ಅನೇಕ ವರ್ಷ ಕಟ್ಟಿ ಬಂದಂತ ನನಗೆ ನಿಮ್ಮ ಪ್ರತಿನಿಧಿಯಾಗಿ ಆಯ್ಕೆ ಆಗೋದು ನಂದು ಯಾವುದೋ ಜನ್ಮದ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ನಮ್ಮ ತಾಯಿ ತಂದೆ ಮಾಡಿದ ಪುಣ್ಯವೋ, ನಾನು ಮಾಡಿದ ಪುಣ್ಯವೋ, ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಸಿಕ್ಕಂತ ಅವಕಾಶ. ಮತ್ತೆ ಹೇಳ್ತೇನೆ, ಪಕ್ಷ ಶುದ್ಧೀಕರಣ ಆಗಬೇಕು. ಈ ದಿಕ್ಕಿನಲ್ಲಿ ನಾನು ಸ್ಪರ್ಧೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ದೊಡ್ಡ ಸಂಘಟನೆ ಇದೆ, ನಾನು ನೋಡಿದ್ದೀನಿ, ಎಲ್ಲ ಹಿಂದೂ ಕಾರ್ಯಕರ್ತರು, ಎಲ್ಲ ಹಿಂದೂ ಸಂಘಟನೆ ಕಾರ್ಯಕರ್ತರು ಚುನಾವಣೆಗೆ ನಾವು ಖಂಡಿತ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಿರುವಂತ ಈಶ್ವರಪ್ಪನ ಗೆಲ್ಸಿರಿ ಅಂತ ತೀರ್ಮಾನ ಮಾಡಿ ನೀವೆಲ್ಲರೂ ಬಂದಿದ್ದೀರಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಾಷ್ಟಾಂಗ ನಮಸ್ಕಾರಗಳು ಮಾಡ್ತೇನೆ. ಮತ್ತೆ ಈ ಚುನಾವಣೆ ಗೆದ್ದ ನಂತರ ಯಾವ್ಯಾವ ಸಂದರ್ಭದಲ್ಲಿ ಕರೀತಿರೋ ಮತ್ತೆ ನಿಮ್ ಜೊತೆ ಬಂದು ಕೂರ್ತೇನೆ. ಹಿಂದುತ್ವಕ್ಕೆ ಯಾರು ಅಪಮಾನ ಮಾಡಿದ್ರೆ, ಸರ್ಕಾರದ ವ್ಯಕ್ತಿಗಳಿರ್ಬೋದು, ಸರ್ಕಾರಿ ಅಧಿಕಾರಿಗಳಿರ್ಬೋದು, ಈಗಲೇ ನಾನು ಎಚ್ಚರಿಕೆ ಕೊಡ್ತೇನೆ. ಹಿಂದುತ್ವದ ಹೋರಾಟಗಾರರ ಬಗ್ಗೆ ನೀವೇನೋ ತೊಂದರೆ ಕೊಟ್ರೆ ನಿಮಗೆ ತೊಂದರೆ ನೀವು ಅನುಭವಿಸ್ಬೇಕಾಗತ್ತೆ. ಈ ಎಚ್ಚರಿಕೆಯನ್ನು ಅವ್ರಿಗೂ ನಾನು ಕೊಡಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಪರವಾಗಿ ಬಂದ ನಿಲ್ತೇನೆ. ಯಾವತ್ತೂ ಕೂಡ ಹಿಂದೂ ಪರ ಸಂಘಟನೆಗಳು ಅನ್ಯಾಯದ ವಿರುದ್ಧ ಇರ್ತಾರ ವಿನಃ ನ್ಯಾಯದ ವಿರುದ್ಧ ಇರಲ್ಲ. ಹಾಗೆ ನಿಮ್ಮ ಪರವಾಗಿರ್ತೇನೆ. ಮತ್ತು ಕೇಂದ್ರದಿಂದ, ರಾಜ್ಯ ಸರ್ಕಾರದಿಂದ ಏನೇನು ತರ ಅವಕಾಶಗಳು ಎಲ್ಲವೂ ಕೂಡ ನಾನು ತರ್ತೇನೆ. ಈಗಾಗಲೇ ಮೊನ್ನೆ ನರೇಂದ್ರ ಮೋದಿಯವರು ಪ್ರವಾಸೋದ್ಯಮಕ್ಕೆ ಸಾಕಷ್ಟು ಹಣವನ್ನು ಜಾಸ್ತಿ ಇಟ್ಟಿದ್ದಾರೆ. ಮೀನುಗಾರರಿಗೂ ಅನುಕೂಲ ಆಗೋ ದಿಕ್ಕಿನಲ್ಲಿ ಎಲ್ಲ ಪ್ರಯತ್ನಗಳು ನಾನು ಮಾಡ್ತೇನೆ. ಇಷ್ಟು ಮಾತ್ರ ಹೇಳ್ತಾ ಕೊನೆಯ ಒಂದೇ ಒಂದು ಮಾತು, ನಾಮಪತ್ರ ಸಲ್ಲಿಸೋದಕ್ಕೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬನ್ನಿ. ನಾಮಪತ್ರ ಸಲ್ಲಿಸಿದ ತಕ್ಷಣ ನಿಮ್ಮ ಬೂತ್ಗಳು ಪಕ್ಕಕ್ಕೆ ಹೋಗಿ ಪ್ರತಿ ಮನೆಗೂ ಹೋಗ್ಬೇಕು. ಯಾಕೆ ಈಶ್ವರಪ್ಪ ಚುನಾವಣೆ ನಿಂತಿದ್ದಾರೆ ಅಂತ, ನಾನು MLA ಆಗಿ, ಮಂತ್ರಿ ಆಗಿ, ಉಪಮುಖ್ಯಮಂತ್ರಿ ಆಗಿ, ವಿಧಾನ ಪರಿಷತ್ ವಿರೋಧ ಪಕ್ಷ ನಾಯಕನಾಗಿ ಇಷ್ಟೆಲ್ಲ ಅನುಭವಿಸ್ತು ಕೂಡ ಭಾರತೀಯ ಜನತಾ ಪಾರ್ಟಿಯಿಂದ, ಭಾರತೀಯ ಜನತಾ ಪಾರ್ಟಿ ವಿರುದ್ಧ ಯಾಕೆ ಅಂದ್ರೆ ಈ ಕಾರಣಗಳಿಗೆ ಅಂತ ಹೇಳಿ ಈ ದಿಕ್ಕಿನಲ್ಲಿ ಪ್ರಯತ್ನ ಮಾಡಿ ಪ್ರತಿ ಬೂತ್ನಲ್ಲೂ ಕೂಡ ಅತಿ ಹೆಚ್ಚು ಮತದಾರರು ಪಕ್ಷೇತರ ಅಭ್ಯರ್ಥಿಯಾದ ಈಶ್ವರಪ್ಪ ಕೊಡೋ ದಿಕ್ಕಿನಲ್ಲಿ ನಿಮ್ಮೆಲ್ಲರ ಶ್ರಮ ಹಾಕಿ ಗೆಲ್ಲಿಸ್ಬೇಕು. ನರೇಂದ್ರ ಮೋದಿ ಅವ್ರನ್ನ ಈ ದೇಶದ ಪ್ರಧಾನಮಂತ್ರಿ ಆಗೋದಿಕ್ಕೆ ನಿಮ್ಮ ಕೈಯ ಪರವಾಗಿ ನಾನು ಲೋಕಸಭೆಯಲ್ಲಿ ಹೋಗಿ ಕೈ ಎತ್ತಿದ್ದೇನೆ, ಇದಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಭಾರತ್ ಮಾತಾ ಕೀ ಜೈ. ಇಲ್ಲಪ್ಪ, ಹೆಂಗಂದ್ರೆ ಯಡಿಯೂರಪ್ಪ ಶಿಕಾರಿ ಕೊಡ್ದಾಗಿದ್ದಾರೆ, ಅವ್ರ ಕಿವಿ ಬೀಳ್ಬೇಕು. ನಾವು ಮಾಡ್ತಿರೋ ಕುಟುಂಬ ರಾಜಕಾರಣ ತಪ್ಪಿದೆ, ಬೈಂದೂರಿನಲ್ಲಿ ಘೋಷಣೆ ಆಗಿದ್ದು ನನಗೆ ಹೆಸರಾಗಿದೆ ನಂಗೆ ಆಗ್ಬೇಕು. ಭಾರತ್ ಮಾತಾ ಕೀ ಜೈ. ನರೇಂದ್ರ ಮೋದಿ ಜಿ ಕೀ ಜೈ. ಭಾರತ್ ಮಾತಾ ಕೀ ಜೈ.